ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಪಕ್ಷದ ಒಳಗೆ ಆಗ್ತಾ ಇರುವ ಬೆಳವಣಿಗೆಗಳ ಅಪ್ಡೇಟ್ ಕೊಡುವ ಬುಲೆಟಿನ್ ಇದು. ಆದರೆ ಜಸ್ಟ್ ಟು ಬಿ ವಿತ್ ನ್ಯೂಸ್, ಸುದ್ದಿಯ ಜೊತೆಗಿರಬೇಕು. ದರ್ಶನ್ ಮನೆಯೂಟಕ್ಕಾಗಿ ಸಲ್ಲಿಸಿಕೊಂಡಿದ್ದ ಅರ್ಜಿಯ ವಿಚಾರಣೆ ಮುಗಿದಿದೆ, ತೀರ್ಪು 25ನೇ ತಾರೀಕು. ನೇರವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಹೈಕೋರ್ಟ್ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಂತ ಕೇಳ್ತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ 27ನೇ ತಾರೀಕಿನ ಒಳಗಾಗಿ ಈ ಅರ್ಜಿಯನ್ನು ಇತ್ಯರ್ಥಪಡಿಸಬೇಕು ಅಂತ ಹೈಕೋರ್ಟ್ ಹೇಳಲಾಗಿ ಮನೆಯೂಟಕ್ಕಾಗಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬಂದಿದೆ. ರಾಘವೇಂದ್ರ ವಾದ ಮಾಡಿದ್ರು ದರ್ಶನ್ ಅವರಿಗೆ ಮನೆಯೂಟ ಕೊಡಬೇಕು ಅಂತ. ಅವರ ಪರ ವಕೀಲ ರಾಘವೇಂದ್ರ ವಾದ ಮಾಡಿದ್ರು. ಅದನ್ನು ಆಬ್ಜೆಕ್ಟ್ ಮಾಡಿದವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ಬಿರುಸಾದ ವಾದ ಪ್ರತಿವಾದಗಳು ನಡೆದಿದ್ದಾವೆ. ದರ್ಶನ್ಗೆ ಮನೆಯೂಟ ಯಾಕೆ ಕೊಡಬೇಕು ಅಂತ ಅವರ ಪರ ವಕೀಲ ರಾಘವೇಂದ್ರರು ಮಾಡಿದ ವಾದಕ್ಕೆ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಪ್ರಸನ್ನ ಕುಮಾರ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ. ದರ್ಶನ್ಗೆ ಮನೆಯೂಟ ಕೊಡಬೇಕು ಅಂತ ಅವರ ವಕೀಲ ರಾಘವೇಂದ್ರ ವಾದ ಏನು, ಯಾಕೆ ಕೊಡಬೇಕು? ವಾದ ಪ್ರತಿವಾದಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಮೊದಲ ಕಾರಣ, ಜೈಲಿನ ಊಟ ಪಚನ ಆಗ್ತಾ ಇಲ್ಲ, ಅವರಿಗೆ ಜೀರ್ಣ ಆಗ್ತಿಲ್ಲ, ಅರಗ್ತಾ ಇಲ್ಲ. ಜೈಲಿನ ಊಟ ಪಚನ ಆಗ್ತಾ ಇಲ್ಲ, ಆದ್ದರಿಂದ ಮನೆಯೂಟಕ್ಕೆ ಅವಕಾಶ ಕೊಡಿ, ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಅಂದ್ರು ರಾಘವೇಂದ್ರ. ಕಾರಾಗೃಹದ IGP ಅನುಮೋದನೆ ಮೇರೆಗೆ ಆಹಾರ ಬಟ್ಟೆ ಹಾಸಿಗೆ ವೈಯಕ್ತಿಕವಾಗಿ ಪಡೆಯೋದಕ್ಕೆ ಎಲ್ಲಾ ಕೈದಿಗಳು ಅರ್ಹರು. ಸ್ವಂತ ಖರ್ಚಿನಲ್ಲಿ ಮನೆಯೂಟ ಪಡೆಯುವ ಅವಕಾಶ ಅವರಿಗಿದೆ. 2021ರ ಕಾರಾಗೃಹ ನಿಯಮಗಳ ಪ್ರಕಾರ ಅವರಿಗೆ ಅವಕಾಶ ಇದೆ. ವಿಚಾರಣಾಧೀನ ಖೈದಿ ದರ್ಶನ್, ಇನ್ನು ವಿಚಾರಣೆ ಆಗ್ಬೇಕು ಅವ್ರದ್ದು. ವಿಚಾರಣಾಧೀನ ಖೈದಿಗಳ ಮನೆಯೂಟ ಮನೆಯಿಂದ ಬಟ್ಟೆ ಹಾಸಿಗೆ ಪಡೆಯೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಆಗದಿದ್ದಾಗ ಜೈಲಿನಲ್ಲಿ ಪಡೆಯಬಹುದು. ಇದು ವಿಚಾರಣಾಧೀನ ಖೈದಿಗಳಿಗೆ ಇರುವ ಅವಕಾಶ. ಶಿಕ್ಷೆಯಾಗಿ ಅಪರಾಧಿ ಅಂತ ಆದರೆ ಈ ಅವಕಾಶ ಇರೋದಿಲ್ಲ, ನಮಗೂ ಗೊತ್ತು ಅಂತ ಹೇಳೋದು. ಆರೋಪಿ ಒಬ್ಬ ಫಿಲಂ ಸ್ಟಾರ್, ಫಿಲಂ ಹೀರೋ. ಈ ಪ್ರಕರಣವನ್ನು ಮಾಧ್ಯಮಗಳು ಫಾಲೋ ಮಾಡ್ತಾ ಇದ್ದಾವೆ. ಅದಕ್ಕೆ ಜೈಲು ಅಧಿಕಾರಿಗಳು ಯಾವುದೇ ರೀತಿಯ ವಿಶೇಷ ವ್ಯವಸ್ಥೆಯನ್ನು ಅವರಿಗೆ ಮಾಡಿಲ್ಲ. ಬೇರೆ ಬೇರೆ ವಸ್ತುಗಳನ್ನು ಪಡೆಯೋದಕ್ಕೂ ಬಿಟ್ಟಿಲ್ಲ. ಮನೆಯೂಟ ಕೊಡದಿದ್ರೆ ಆರ್ಟಿಕಲ್ 21ರ ಅಡಿ ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂತೆ.
ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂಗೆ. ಜೀವಿಸುವ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ. ದರ್ಶನ್ ಬರೀ ಫಿಲಂ ಸ್ಟಾರು ಅನ್ನೋದಕ್ಕೆ ಅಡ್ವರ್ಸ್ ಪಬ್ಲಿಸಿಟಿ ಸಿಗ್ತಾ ಇದೆ. ಹೀಗಾಗಿ ಒಬ್ಬ ಆರೋಪಿ ತನ್ನ ಹಕ್ಕಿನ ಪ್ರಕಾರ ಪಡೆದುಕೊಳ್ಳಬೇಕಾದ ಸವಲತ್ತುಗಳನ್ನು ದರ್ಶನ್ಗೆ ಪಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾವುದಾದ್ರೂ ಷರತ್ತು ವಿಧಿಸಿ, ಏನು ಷರತ್ತು ವಿಧಿಸಿದ್ರೂ ನಾವು ಪಾಲನೆ ಮಾಡ್ತೀವಿ. ಮನೆಯಿಂದ ಊಟ ತರಿಸ್ಕೊಳ್ಳೋಕೆ ಅವಕಾಶ ಮಾಡ್ಕೊಡಿ, ಹಾಸಿಗೆ ಬಟ್ಟೆ ಮನೆಯಿಂದ ತರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ, ಯಾವ ಷರತ್ತು ವಿಧಿಸಿದ್ರೂ ಪರವಾಗಿಲ್ಲ. ದರ್ಶನ್ ಮೈಲ್ಡ್ ಡಯೇರಿಯಾ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅದಕ್ಕೆ ಅವರಿಗೆ ಮನೆಯೂಟ ಅವಶ್ಯವಾಗಿ ಬೇಕಾಗಿದೆ. ಇದು ದರ್ಶನ್ ಪರ ವಕೀಲ ರಾಘವೇಂದ್ರರ ವಾದ. ಅದಕ್ಕೆ ಅಬ್ಜೆಕ್ಷನ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ಅವರು ಹೇಳ್ತಾರೆ, ಹೊಟ್ಟೆ ನೋವು ಅತಿಸಾರ ಭೇದಿ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ಗೆ ಡಯೇರಿಯಾ ಆಗಿರೋದು ಸರಿ ಇದೆ. 2023 ಏನೋ ಸಮಸ್ಯೆ ಇತ್ತು ಅಂತ ದಾಖಲೆ ಸಲ್ಲಿಸಿದ್ದಾರೆ. ನಟ ದರ್ಶನ್ಗೆ ಆರ್ಥೋಪೆಡಿಕ್ ಸಮಸ್ಯೆ ಇರೋದು, ಮೂಳೆಗೆ ಸಂಬಂಧಿಸಿದ ಸಮಸ್ಯೆ ಇದೆ. ವೈರಲ್ ಫೀವರು ಬೆನ್ನು ನೋವು ಹೊಂದಿದ್ದಾರೆ, ವೈರಲ್ ಫೀವರು ಬೆನ್ನು ನೋವು ಹೊಂದಿದ್ದಾರೆ. ಈಗಾಗಲೇ ಮ್ಯಾನ್ಯುಯಲ್ ಪ್ರಕಾರ ಆಹಾರ ಮತ್ತು ಇತರೆ ಸೌಲಭ್ಯ ಕೊಡಲಾಗ್ತಾ ಇದೆ. ಜೈಲು ಕಾಯ್ದೆ 1974, ಕರ್ನಾಟಕ ಪ್ರಿಸನ್ ಆಕ್ಟ್ 1974 ಅಂತ ಕರೀತಾರಂತೆ. ಕರ್ನಾಟಕ ಜೈಲು ಕಾಯ್ದೆ 1974 ಅಡಿಯಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಏನು ಕೊಡಬೇಕು ಅನ್ನೋದರ ಉಲ್ಲೇಖ ಇದೆ. ಕಾಯ್ದೆ 322 ಪ್ರಕಾರ ಮನೆಯೂಟ ಅನ್ನೋ ಶಬ್ದನೇ ಇಲ್ಲ ಆ ಕಾಯ್ದೆಯಲ್ಲಿ. ವೈದ್ಯಾಧಿಕಾರಿಗಳು ಸಲಹೆ ಕೊಟ್ಟರೆ ಹೆಚ್ಚು ಕ್ಯಾಲರಿಯ ಊಟವನ್ನು ಕೈದಿಗಳಿಗೆ ಕೊಡಬಹುದು, ವಿಚಾರಣಾಧೀನ ಕೈದಿಗಳಿಗೆ ಕೊಡಬೇಕು ಅಂತ ಕಾನೂನಿನಲ್ಲಿದೆ. ರೂಲ್ 322 ಅಲ್ಲಿ ಡಯಟ್ ಚಾರ್ಟ್ ಇದೆ. ಸಸ್ಯಾಹಾರಿಗಳಿಗೆ ಬಾಳೆಹಣ್ಣು ಕೊಡ್ತಾರೆ, ಮಾಂಸಾಹಾರಿಗಳಿಗೆ ನಾನ್ ವೆಜ್ ಕೊಡ್ತಾರೆ. ಹಂಗಂತ ಪ್ರತಿದಿನ ಬಿರಿಯಾನಿ ಬೇಕು ಅಂದರೆ ಕೊಡೋಕ್ಕಾಗಲ್ಲ ಜೈಲಲ್ಲಿ. ವೈರಲ್ ಫೀವರ್ ಇದ್ದರೆ ಬಿಸಿ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಿ, ಕುಡಿಯೋದಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಿ. ಆಹಾರ ಮಾತ್ರ, ಊಟ ಮಾತ್ರ ವೈದ್ಯರು ಏನು ಹೇಳ್ತಾರೋ ಅದೇ ಊಟ ಜೈಲಿನ ಊಟನೇ ಆಗಬೇಕು. ಉದಾಹರಣೆಗೆ ಭೇದಿ ಆಗ್ತಾ ಇದ್ರೆ ಕಡಿಮೆ ಖಾರ ಇರೋ ಊಟ ಕೊಡಬಹುದು, ಬಟ್ ಜೈಲಿಂದ ಕೊಡಲಿ. ಜೈಲಿನೊಳಗೆ ಕಡಿಮೆ ಖಾರ ಇರುವ ಊಟವನ್ನು ಕೊಡಲಿ. ಜೈಲಿನ ಕೈದಿಗಳಿಗೆ ಅನಾರೋಗ್ಯವಾದರೆ ಸಾಮಾನ್ಯ ಡಯಟ್ ಕೊಡಬಹುದು, ಇಲ್ಲವೇ ಕೈದಿಗಳನ್ನು ಜೈಲಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬಹುದು. ಹಾಸ್ಪಿಟಲ್ಲು ಡಾಕ್ಟರ್ಸ್ ಏನು ಹೇಳ್ತಾರೋ ಆ ಡಯಟನ್ನು ಅವರಿಗೆ ಕೊಡಬಹುದು. ಅದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾರೆ ಪ್ರಸನ್ನ ಕುಮಾರ್ ಅವರು. ಬೇರೆ ಯಾವುದೇ ಕ್ರೈಮಿನ ಆರೋಪ ಹೊತ್ತಿಕೊಂಡು ಜೈಲಿಗೆ ಬಂದು ಅಂದರೆ ಬೇರೆ ಇನ್ನೇನು, ಕಳ್ಳತನ, ಹಲ್ಲೆ, ಬೆದರಿಕೆ, ಸುಲಿಗೆ, ಈ ಥರದ ಪ್ರಕರಣಗಳ ಆರೋಪಿಗಳಿಗೆ ಸ್ವಂತ ಬಟ್ಟೆ ಹಾಸಿಗೆ ಪಡೆಯೋದು ಅದಕ್ಕೆ ಅವಕಾಶ ಇದೆ. ಇದು ಕೊಲೆ ಪ್ರಕರಣ, ಕೊಲೆ ಮಾಡಿದ ಆರೋಪದಲ್ಲಿ ಜೈಲಿನಲ್ಲಿದ್ದಾರೆ ಈ ವ್ಯಕ್ತಿಗಳು. ಹೀಗಿದ್ದು ಹೊರಗಿನ ಊಟ, ಹಾಸಿಗೆ, ಮೆಡಿಕಲ್ ಎಡಿ ಕೇಳ್ತಾ ಇದ್ದಾರೆ. ಕನ್ನಡ ಚಿತ್ರನಟ ದೈಹಿಕವಾಗಿ ದೃಢವಾಗಿದ್ದಾರೆ, ಹೆಲ್ದಿ ಇದ್ದಾರೆ, ಫಿಸಿಕಲಿ ಫಿಟ್ ಇದ್ದಾರೆ, ಜಿಮ್ ಮಾಡ್ತಾರೆ, ಜೈಲಿನ ಆಹಾರದ ಜೊತೆಗೆ ಡಯಟ್ ಫುಡ್ ಕೇಳ್ತಾ ಇದ್ದಾರೆ. ಅರೆಸ್ಟ್ ಆಗೋ ತನಕನೂ ಜಿಮ್ ಮಾಡ್ತಾ ಇದ್ರು ಅವರು. ಎಸ್, ಅರೆಸ್ಟ್ ಆಗೋ ದಿವಸನೂ ಗೊತ್ತಿದೆ, ಮೈಸೂರಿನ ಹೋಟೆಲ್ನಲ್ಲಿ ಜಿಮ್ ಮಾಡ್ತಾ ಇದ್ದಾಗಲೇ ಪೊಲೀಸರು ಹೋದ್ರು ಅಂತ. ಅರೆಸ್ಟ್ ಆಗುವ ತನಕನೂ ಜಿಮ್ ಮಾಡ್ತಾ ಇದ್ರು. ಅರೆಸ್ಟ್ ಆದಮೇಲೆ ಬ್ಯಾಕ್ ಪೇನು ಅಂತಿದ್ದಾರೆ. ಜೂನ್ 22ರವರೆಗೂ ವ್ಯಾಯಾಮ ಮಾಡ್ತಿದ್ದೆ ಅಂತ ಅರ್ಜಿಯಲ್ಲಿದೆ. ಅಲ್ಲಿ ತನಕ ಇಲ್ಲದ ಸಮಸ್ಯೆ ಈಗ ಯಾಕೆ ಬಂತು? ವ್ಯಾಯಾಮ ಮಾಡ್ತಾ ಇರೋದ್ರಿಂದ 10 ಕೆಜಿ ತೂಕ ಕಡಿಮೆ ಆಗಿದೆ, ಅದಕ್ಕಾಗಿ ಎಕ್ಸ್ಟ್ರಾ ಡಯಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅರೆಸ್ಟ್ ಆಗೋ ತನಕ ಯಾವುದೇ ಸಮಸ್ಯೆ ಇರಲಿಲ್ಲ. ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ, ವರ್ಕೌಟ್ ಮಾಡ್ತಾ ಇರೋದ್ರಿಂದ ಡಯಟ್ ಫುಡ್ ಕೇಳ್ತಾ ಇದ್ದಾರೆ. ಮೂಲಭೂತ ಹಕ್ಕುಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ರಾಘವೇಂದ್ರ ಅವರು ಹೇಳ್ತಾರಲ್ಲ, ದರ್ಶನ್ ಪರ ವಕೀಲ, ಮನೆ ಊಟ ಕೊಡದೇ ಇದ್ರೆ ಅವರ ಮೂಲಭೂತ ಹಕ್ಕುಗಳನ್ನು, Article 21 ಕೊಡುವ ಮೂಲಭೂತ ಹಕ್ಕುಗಳನ್ನು ಕಿತ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಪ್ರಸನ್ನ ಕುಮಾರ್ ಏನು ಹೇಳ್ತಾರೆ, ಮೂಲಭೂತ ಹಕ್ಕುಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ, ಎಲ್ಲ ಹಕ್ಕುಗಳನ್ನು ಜೈಲಿನೊಳಗೆ ತಗೊಂಡು ಹೋಗೋದಕ್ಕಾಗತ್ತಾ?
ಜೈಲಿನಲ್ಲಿರುವ ವ್ಯಕ್ತಿಗೆ ಎಲ್ಲ ಹಕ್ಕುಗಳು ಇರೋದಿಲ್ಲ, ಕೆಲವು ರೂಲ್ಸ್ ಮಾತ್ರ ಇರ್ತವೆ. ಕಾನೂನು ಮೀರಿ ಯಾವುದೇ ಕೈದಿ ಅಥವಾ ವಿಚಾರಣಾಧೀನ ಕೈದಿ ಏನನ್ನೂ ಪಡೆಯುವ ಅಧಿಕಾರ ಇಲ್ಲ. ಶ್ರೀಮಂತ ಅಥವಾ ಬೇರೆ ಏನೇ ಇದ್ದರೂ ಕಾನೂನು ಬದಲಾಗೋದಿಲ್ಲ, ಕಾನೂನು ಎಲ್ರಿಗೂ ಒಂದೇ. ಸಿನಿಮಾ ಸ್ಟಾರು ಅನ್ನೋದಕ್ಕೆ ಅನ್ನುವ ಕಾರಣಕ್ಕೆ ಎಕ್ಸೆಪ್ಷನ್ಸ್ ಕೊಡೋಕ್ಕಾಗಲ್ಲ. ಅರ್ಜಿದಾರ ದರ್ಶನ್ಗೆ ಕಾನೂನು ಪ್ರಕಾರವೇ ಏನನ್ನು ಕೊಡಬಹುದು ಅದನ್ನು ಕೊಡಬಹುದು. ಆದ್ದರಿಂದ ಕಾನೂನು ಹೊರತುಪಡಿಸಿ ಇವರಿಗೆ ಏನನ್ನು ಕೊಡಬೇಡಿ ಅಂತ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡಿದ್ರು. ಅದಕ್ಕೆ ರಾಘವೇಂದ್ರ ಅವ್ರದ್ದು ಮತ್ತೊಂದು ಮನವಿ, ವಿಶೇಷ ಸೌಲಭ್ಯ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಎಸ್ ಪಿ ಪಿ ಹೇಳಿದ್ದಾರೆ. ಊಟ ಅತ್ಯಂತ ಅಗತ್ಯವಾದದ್ದು, ಅದು ವಿಶೇಷ ಸೌಲಭ್ಯ ಅಲ್ಲ, ಊಟ. ಮನೆಯೂಟ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಒಂದು ಅರ್ಜಿಗೆ ಅವಕಾಶ ಕೊಟ್ಟರೆ 5,000 ಜನನು ಮನೆಯೂಟ ಬೇಕು ಅಂತ ಕೇಳ್ತಾರೆ, ಅವಾಗ ಏನು ಮಾಡೋದು ಅಂತ ಪ್ರಸನ್ನ ಕುಮಾರ್ ಅವರು ಕೇಳಿದರು. ಒಬ್ಬರಿಗೆ ಕೊಟ್ಟರೆ ಎಲ್ಲರೂ ಕೇಳ್ತಾರಪ್ಪ, ಅವಾಗ ಎಲ್ರಿಗೂ ಕೊಡೋಕ್ಕೆ ಆಯ್ತು ಮನೆ ಊಟ ತರಿಸ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ ಅಂತ ಕೇಳಿದರು. ಅದಕ್ಕೆ ದರ್ಶನ್ ಪರ ವಕೀಲರು ಹೇಳ್ತಾರೆ, ನಮ್ಮ ಕ್ಲೈಂಟು ಫಿಲಮ್ ಸ್ಟಾರ್ ಆಗಿರೋದೇ ತಪ್ಪು ಬಿಡಿ ಅಂತ. ನಮ್ಮ ಕ್ಲೈಂಟು ಫಿಲಮ್ ಸ್ಟಾರ್ ಆಗಿರೋದೇ ತಪ್ಪು ಅಂತ. ಅದಕ್ಕೆ ಪ್ರಸನ್ನ ಕುಮಾರ್, ಫಿಲಮ್ ಸ್ಟಾರ್ ಆಗಿರೋ ತಪ್ಪಲ್ಲ, ಫಿಲಮ್ ಸ್ಟಾರ್ ಆಗಿ ಮರ್ಡರ್ ಮಾಡಿದ ತಪ್ಪು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರು ಪ್ರತಿವಾದವನ್ನು ಮಂಡನೆ ಮಾಡಿದರು. ಎರಡನ್ನೂ ಕೇಳಿ, ಈ ಎರಡು ವಾದ ಮತ್ತು ಪ್ರತಿವಾದಗಳನ್ನು ಕೇಳಿಸಿಕೊಂಡ ಘನ ನ್ಯಾಯಾಲಯ 25ನೇ ತಾರೀಕು ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಹೇಳಿದೆ. 25ನೇ ತಾರೀಕು ಹೈಕೋರ್ಟಿನ ಸೂಚನೆ ಇತ್ತು, 27ನೇ ತಾರೀಕಿನ ಒಳಗೆ ಈ ಅರ್ಜಿ ಇತ್ಯರ್ಥ ಆಗಬೇಕು ಅಂತ. ಈಗ 25ನೇ ತಾರೀಕಿನ ಒಳಗೆ 25ನೇ ತಾರೀಕಿನ ದಿನಾನೇ ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ದರ್ಶನಿಗೆ ಮನೆಯಿಂದ ಊಟ ಬರಬೇಕು ಬರಬಾರ್ದು, ಹಾಸಿಗೆ ಬಟ್ಟೆಗಳು, ಅಫ್ಕೋರ್ಸ್ ವಿಚಾರಣಾಧೀನ ಕೈದಿಗಳ ಜೈಲು ಬಟ್ಟೆ ಇರೋದಿಲ್ಲ, ತಮ್ಮ ಬಟ್ಟೆ ತಾವು ಹಾಕೊಂಡಿರ್ತಾರೆ ಅವರು, ಅದನ್ನು ಪ್ರತಿ ದಿವಸ ತರೋದು, ಹಾಸಿಗೆ ತಂದು ಕೊಡೋದು, ಊಟ ತಂದು ಕೊಡೋದು, ಇದೆಲ್ಲದಕ್ಕೂ ಅವಕಾಶ ಇದೆಯೋ ಇಲ್ವೋ ಅನ್ನೋದನ್ನು 25ನೇ ತಾರೀಕು ಹೇಳ್ತೀವಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. 25ನೇ ತಾರೀಕು ಜಡ್ಜ್ಮೆಂಟ್. ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ರವಿ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಕೋರ್ಟ್ನಲ್ಲಿದ್ದಾರೆ, ಅವ್ರನ್ನ ಲೈ ತಗೊಳ್ಳೋಕೆ ಟ್ರೈ ಮಾಡ್ತೀವಿ. ರವಿ, ವಾದ ಪ್ರತಿವಾದಗಳು ಜೋರಾಗಿ ನಡೆದಿದೆ ಈ ಕೇಸಿಗೆ. ಪ್ರಸನ್ನ ಕುಮಾರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಆದಾಗ ಅವ್ರನ್ನ ಬದಲಾಯಿಸುವ ಒಂದು ಪ್ರಯತ್ನ ನಡೀತು ಅಂತ ಏಷ್ಯಾನೆಟ್ ಸುದ್ದಿ ಮಾಡಿತ್ತು. ಆ ನಂತರ ಆ ರೀತಿಯ ಬದಲಾವಣೆಗಳಾಗಲಿಲ್ಲ, ಈಗ ಅವರೇ ಬಂದು ನಿಂತ್ಕೊಂಡಿದ್ದಾರೆ. ಅವರ ವಾದ ಎಷ್ಟು ಸ್ಟ್ರಾಂಗು ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಖಂಡಿತವಾಗುತ್ತೆ, ಯಾಕಂದರೆ ದರ್ಶನ್ ಕಳೆದ 32 ದಿನಗಳಿಂದ ಏನು ಜೈಲಲ್ಲಿ ವಾಸ ಅನುಭವಿಸ್ತಾ ಇದ್ದರೆ ಮನೆಯೂಟ ಬೇಕು ಅಂತೇಳಿ ಆಟ ಹಿಡಿದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕಿದ್ರು. ಆದರೆ ಹೈಕೋರ್ಟ್ ಇದು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಇತ್ಯರ್ಥ ಆಗಬೇಕು, ಸೊ ಈ ನೆಲೆ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಂತೇಳಿ ಹೈಕೋರ್ಟ್ ಸೂಚನೆ ಮೇರೆಗೆ ಇವತ್ತು ಮ್ಯಾಜಿಸ್ಟ್ ಕೋರ್ಟಲ್ಲೂ ಕೂಡ ವಾದ ವಿವಾದ ಆರಂಭವಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ದರ್ಶನ್ಗೆ ಜಸ್ಟ್ಡೈರ್ ಅಂದರೆ ಅತೀವಾದಂತಹ ಅಜೀರ್ಣದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆತನಿಗೆ ವೈರಲ್ ಫೀವರ್ ಇದೆ, ಜೊತೆಗೆ 10 ಕೆಜಿ ಕೂಡ ಕಮ್ಮಿ ಆಗಿದ್ದಾರೆ. ಸೊ ಹೀಗಾಗಿ ಆತನಿಗೆ ಮನೆಯ ಊಟ ಕೊಡಿ ಎನ್ನುವಂತಹ ಮನವಿಯನ್ನು ಕೂಡ ಮಾಡಿದರು. 2021ರ ಗೈಡ್ಲೈನ್ಸ್ ಏನಿದೆ, ಕಾರಾಗೃಹದ ಗೈಡ್ಲೈನ್ಸ್, ಆ ಪ್ರಕಾರ ಒಬ್ಬ ವಿಚಾರಣಾಧೀನ ವ್ಯಕ್ತಿ ತನ್ನ ಸ್ವಂತ ಖರ್ಚಿನಲ್ಲಿ ಮನೆಯ ಸವಲತ್ತುಗಳನ್ನು ಅಂದರೆ ಅತ್ಯವಶ್ಯಕವಾದಂತಹ ಸವಲತ್ತುಗಳನ್ನು ಪಡೆಯೋದಕ್ಕೆ ಅವಕಾಶ ಇದೆ ಅನ್ನುವಂತಹ ವಾದವನ್ನು ಇಲ್ಲಿ ದರ್ಶನ್ ಪರವಂತಹ ವಕೀಲರಂತಹ ರಾಘವೇಂದ್ರ ಅವರು ಮಣ್ಣೆ ಮಾಡ್ತಾರೆ. ಅಂದರೆ ಈ ದರ್ಶನ್ ಒಬ್ಬ ಸಿನಿಮಾ ಸ್ಟಾರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಸಾರ ಸಿಗ್ತಿದೆ. ಸೊ ಹೀಗಾಗಿ ಅವರನ್ನು ವಿಶೇಷ ವ್ಯಕ್ತಿ ಅಂತೇಳಿ ಪರಿಗಣನೆ ಮಾಡಲಾಗ್ತದೆ. ಆದರೆ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ವಿಚಾರಧೀನ ಕೈದಿಯಾಗಿ ಆತನನ್ನು ಪರಿಗಣನೆ ಮಾಡಬೇಕಾಗತ್ತೆ, ಆತನ ಸಮಸ್ಯೆಗಳಿಗೆ ನ್ಯಾಯಾಲಯ ಆಲನೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಮನೆಯ ಸವಲತ್ತುಗಳನ್ನು ಕಲ್ಪಿಸಿಕೊಡೋದಕ್ಕೆ ಅವಕಾಶ ಕೊಡಿ ಎನ್ನುವಂತಹ ಒಂದು ವಾದವನ್ನು ಕೂಡ ರಾಘವೇಂದ್ರ ಅವರು ಮಾಡ್ತಾರೆ. ಈ ವಾದಕ್ಕೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಕೌಂಟರ್ ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮಾಡ್ತಾರೆ. ಬಹುಶಃ ಪ್ರಸನ್ನ ಕುಮಾರ್ ಅವರು ವಾದ ಆರಂಭದಿಂದನೇ ಇರುತ್ತದೆ. ಯಾಕಂದರೆ ಕಾರಾಗೃಹದ ಮ್ಯಾನ್ಯುವಲ್ ಏನಿದೆ, 1974ರ ಕಾರಾಗೃಹದ ಮ್ಯಾನ್ಯುವಲ್ ಇದೆ. ಆ ಮ್ಯಾನ್ಯುವಲ್ನಲ್ಲಿ ರೂಲ್ ನಂಬರ್ 332ರ ಪ್ರಕಾರ ಮನೆ ಊಟದ
ಪದ್ಧತಿನೇ ಅಂದರೆ ಆ ಹೆಸರೇ ಇಲ್ಲಿ ಇಲ್ಲ, ಸೊ ಹೀಗಾಗಿ ಮನೆ ಊಟ ಕೊಡಬಾರ್ದು ಅನ್ನುವಂತಹ ವಾದವನ್ನು ಕೂಡ ಮಾಡ್ಬಿಡ್ತಾ. ಅಂದರೆ ಇನ್ ಕೇಸ್ ದರ್ಶನ್ಗೆ ಏನಾದರೂ ವೈರಲ್ ಫೀವರ್ ಇದ್ದರೆ ಅಲ್ಲಿ ಅದಕ್ಕೂ ಕೂಡ ನ್ಯಾಯಾಲಯದಲ್ಲಿ ಬಿಸಿನೀರು ಕೊಡುವಂತಹ ವ್ಯವಸ್ಥೆ ಇದೆ. ಈ ರೀತಿ ಆ ವೈರಲ್ ಫೀವರನ್ನು ಕಡಿಮೆ ಮಾಡ್ಕೋಬೋದು ಅನ್ನುವಂತಹ ಅಂಶವನ್ನು ಕೂಡ ಪಡೆಯ ಮಾಡ್ತಾರೆ. ಆದರೆ ಮಾಂಸಾಹಾರ ಯಾರು ಸೇವನೆ ಮಾಡ್ತಾರೆ ಅವ್ರಿಗೆ ವಾರದ ಒಂದು ದಿನಗಳ ಕಾಲ ನಾನ್ ವೆಜ್ ಕೊಡುವಂತಹ ಸವಲತ್ತು ಇದೆ. ಜೊತೆಗೆ ಸಸ್ಯಹಾರಿಗಳು ಯಾರು ಇರ್ತಾರೆ ಅವ್ರಿಗೆ ವಾರದಲ್ಲಿ 2 ದಿನಗಳ ಕಾಲ ಬಾಳೆಹಣ್ಣನ್ನು ಕೊಡುವಂತಹ ಸವಲತ್ತು ಇದೆ. ಎಲ್ಲವೂ ಕೂಡ ಕಾರಾಗೃಹಗಳಲ್ಲೇ ಇರುವಂತಹ ಹಿನ್ನೆಲೆ, ಅಂದರೆ ಕ್ಯಾಲರಿಗಳನ್ನು ಹೆಚ್ಚಾಗಿ ಕೊಡ್ಬೋದು. ಯಾಕಂದರೆ ಒಬ್ಬ ವ್ಯಕ್ತಿ ಜೂನ್ 22ನೇ ತಾರೀಕಿಂದ ಇವರು ಜಿಮ್ ಮಾಡಿರುವಂತಹ ಹಿನ್ನೆಲೆ 10 ಕೆಜಿ ಸಣ್ಣ ಆಗಿದೆ ಅನ್ನುವಂತಹ ತಮ್ಮ ವಾದವನ್ನು ನಾವು ಒಪ್ಕೋಬೋದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಕ್ಯಾಲೋರಿಗಳನ್ನು ಕೂಡ ಜೈಲಿನ ಏನು ಡಾಕ್ಟರ್ ಇದ್ದಾರೆ ಅವರ ಪ್ರಿಸ್ಕ್ರಿಪ್ಷನ್ ಸೂಚನೆಯ ಮೇರೆಗೆ ಹೆಚ್ಚುವರಿ ಡಯಟ್ ಕ್ಯಾಲರಿಗಳನ್ನು ಕೊಡ್ಬೋದು ಅನ್ನುವಂತಹ ಅಂಶಗಳನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಪ್ರತಿದಿನ ಕೂಡ ಬಿರಿಯಾನಿ ಬೇಕು ಅಂದರೆ ಕೊಡೋದಕ್ಕೆ ಆಗಲ್ಲ ಅನ್ನುವಂತಹ ವಾದಗಳನ್ನು ಕೂಡ ಮಂಡನೆ ಮಾಡ್ತಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚೆಗಷ್ಟೇ ಒಂದು ಜಜ್ಮೆಂಟ್ ಆದಂತಹ ಒಂದು ಪ್ರಕರಣವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಆರ್ಟಿಕಲ್ 21 ಏನಿದೆ, ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ಬದುಕುವ ಸ್ವತಂತ್ರ ಹೊಂದಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಅಂದರೆ ಜೈಲುಗಳಿರುವಂಥದ್ದು ಕೇವಲ ಸುಧಾರಣೆ. ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ, ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇವತ್ತಿನ ವಾದ ಪ್ರತಿವಾದಗಳ ಪೈಕಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಏನನ್ನಿಸ್ತು ನಿಮಗೆ? ಅಜಿತ್ ಅಂದ್ರೆ ಇವತ್ತು ದರ್ಶನ್ ಅವರ ಪರವಾಗಿ ಹಿರಿಯ ವಕೀಲ ರಾಘವೇಂದ್ರ ಅವರು ಬರ್ತಾರೆ. ಬಂದು ಅವ್ರು ಹೇಳುವಂತದ್ದೇನೆಂದ್ರೆ, ಒಬ್ಬ ಕೈದಿಗೆ, ಅದರಲ್ಲಿ ವಿಶೇಷ ವಿಚಾರಣಾಧೀನ ಕೈದಿ ಅಥವಾ ಸತ್ಯಾಗ್ರಹಿಗಳಾಗ್ಲಿ ಅಥವಾ ಬೇರೆ ಅಂದ್ರೆ ಕನ್ವಿಕ್ಟೆಡ್ ಅಲ್ಲದ ಕೈದಿಗಳಿಗೆ ಮನೆ ಊಟವನ್ನ ಪಡೆಯುವಂತಹದ್ದು, ಬಟ್ಟೆ ಪಡೆಯುವಂತಹದ್ದು ಅಥವಾ ಹಾಸಿಗೆ ಪಡೆಯುವಂತಹದ್ದು ಅದು ಹಕ್ಕು, ಅದನ್ನ ಪಡೀಲಿಕ್ಕೆ ಅವಕಾಶಗಳಿದೆ, ಅದನ್ನ ಕಾನೂನು ಹೇಳ್ತದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ 1974 ಆಕ್ಟ್ ಆಗ್ಲಿ ಅಥವಾ 2021 ಅಲ್ಲಿ ಬಂದಂತ ಒಂದು ರೂಲ್ಸ್ ಆಗ್ಲಿ ಅದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ನಟ ದರ್ಶನ್ ಸಿನಿಮಾ ಆಕ್ಟ್ರು ಅನ್ನುವಂತ ಕಾರಣಕ್ಕೆ ಅದು ಎಲ್ಲ ಒಂದ್ ಕಡೆ ಹೆಚ್ಚು ಮೀಡಿಯಾ ಅಟೆನ್ಷನ್ ಆಗಿದೆ, ಹಾಗಾಗಿ ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಅವು ಎಲ್ಲ ವಿಚಾರಣಾಧಿಕಾರಿ ಕೈದಿಗೆ ಸಿಗುವಂತೆ ಅವಕಾಶವನ್ನು ಕೊಡಬೇಕು, ಕಾನೂನಲ್ಲಿ ತುಂಬಾ ಅವಕಾಶಗಳಿದೆ ಅನ್ನುವಂತ ಒಂದಷ್ಟು ಉಲ್ಲೇಖವನ್ನ ಮಾಡಿ ಕೇಳ್ತಾರೆ. ಸುಪ್ರೀಂ ಕೋರ್ಟ್ ನ ವಿಚಾರಗಳನ್ನ ಉಲ್ಲೇಖ ಮಾಡಿ ಅವರು ವಾದವನ್ನ ಮಂಡಿಸ್ತಾರೆ. ಅದರಲ್ಲಿ ಎಲ್ಲ ಒಂದ್ ಕಡೆ ತನ್ನ ಕಕ್ಷಿದಾರರಿಗೆ ಅಂದ್ರೆ ದರ್ಶನ್ ಅವರಿಗೆ ಅನ್ಯಾಯ ಆಗ್ತಾ ಇದೆ, ಅವರು ಸಿನಿಮಾ ಆಕ್ಟರ್ ಆಗಿದ್ದವರು ದೇಹದಾರ್ಢ್ಯತೆಯನ್ನ ಮೇಂಟೈನ್ ಮಾಡ್ತಿದ್ದಾರೆ, ಕಸರತ್ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಎಕ್ಸ್ಟ್ರಾ ಡಯಟ್ ಬೇಕು, ಅದನ್ನ ಕೊಡ್ಲಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದು. ಅಂದ್ರೆ ಅದಕ್ಕೆ ಕೌಂಟರ್ ಆಗಿ SPP ಪ್ರಸನ್ನ ಕುಮಾರ್ ವಾದವನ್ನ ಮಾಡ್ತಾರೆ. ಮನೆಯೂಟ ಅನ್ನುವಂಥದ್ದು ಯಾವ ಆಕ್ಟ್ ಅಲ್ಲೂ ಮನೆ ಊಟ ಕೊಡ್ಲಿಕ್ಕೆ ಅವಕಾಶಗಳಿಲ್ಲ, ಸ್ಪೆಷಲ್ ಅಕೇಶನ್ ಗಳಲ್ಲಿ ಮಾತ್ರ ಹೊರಗಿನ ಊಟವನ್ನ ಹೊರಗಿನ ವಸ್ತುಗಳನ್ನ ಕೊಡ್ಲಿಕ್ಕೆ ಅವಕಾಶಗಳಿರುವಂತದ್ದು. ಅದು ಅಲ್ಲಿ ಆರೋಗ್ಯ ಸರಿ ಇಲ್ಲ ಅನ್ನುವಂಥದ್ದಾದ್ರೆ ವೈದ್ಯಾಧಿಕಾರಿಗಳ ಪ್ರಿಸ್ಕ್ರಿಪ್ಷನ್ ಇರಬೇಕು, ಅಥವಾ ಬೇರೆ ಇನ್ಯಾವುದೇ ಎಕ್ಸ್ಟ್ರಾ ಡಯಟ್ ಆಗ್ಲಿ ಅಥವಾ ಎಕ್ಸ್ಟ್ರಾ ಕ್ಯಾಲರೀಸ್ ಬೇಕು ಅನ್ನುವಂಥದ್ದಾದ್ರೆ ಅದರ ಅಗತ್ಯತೆಯನ್ನು ನೋಡಿಕೊಂಡು ಜೈಲಿನ IG ಅದಕ್ಕೆ ಪುರಸ್ಕಾರವನ್ನು ಮಾಡಿದ್ರೆ ಮಾತ್ರ ಕೊಡ್ಲಿಕ್ಕೆ ಅವಕಾಶಗಳಿದೆ. ಆದ್ರೆ ತಾನೊಬ್ಬ ಸಿನಿಮಾ ನಟ, ದೇಹದಾಢ್ಯನ್ನ ಮೇಂಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೆ ದಿನ ನಿಮಗೆ ನಾನ್ ವೆಜ್ ಬೇಕು ಅಥವಾ ದಿನ ಎಲ್ಲದನ್ನು ಒಳ್ಳೊಳ್ಳೆ ಊಟ ಬೇಕು ಅಂತಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ Article 21 ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವಂತಹ ಮೂಲಭೂತ ಹಕ್ಕು ಇದೆ. ಆದ್ರೆ ಒಬ್ಬ ಜೈಲಿಗೆ ಹೋದ ವ್ಯಕ್ತಿಗೆ ಯಾವ ಹಕ್ಕುಗಳ ಜೊತೆ ಜೈಲಿಗೆ ಹೋಗ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಹೊರಗಡೆ ಇರುವಂತಹ ವ್ಯಕ್ತಿಗೆ ಮೂಲಭೂತ ಹಕ್ಕು ಇರುತ್ತೆ, ಆದ್ರೆ ಜೈಲಿನಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಯಾವುದೇ ಮೂಲಭೂತ ಹಕ್ಕುಗಳಿಲ್ಲ, ಕೇವಲ ರೂಲ್ಸ್ ಗಳು ಮಾತ್ರ ಅನ್ವಯ ಆಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ವಾದ ಪ್ರತಿವಾದ ಮುಕ್ತಾಯ ಆದಂತೆ ಸ್ವಲ್ಪ ಈ ದರ್ಶನ್ ಕಡೆ ವಕೀಲರು ಫ್ರಸ್ಟ್ರೇಟ್ ಆದ್ರು ಅನ್ಸುತ್ತೆ, ನಮ್ ಕ್ಲೈಂಟ್ ಫಿಲಂ ಸ್ಟಾರ್ ಆಗಿರೋದೇ ತಪ್ಪು ಬಿಡಿ ಅಂತೆಲ್ಲ ಮಾತಾಡಿದ್ದಾರೆ. ಖಂಡಿತ ಖಂಡಿತ ರಜಿತ್, ಅಂದ್ರೆ 2 ವಾದ ಪ್ರತಿವಾದ ಒಂದು ಮುಕ್ತಾಯ ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಇದು ಹೈ ಪ್ರೊಫೈಲ್ ಪ್ರಕರಣ ಆಗಿದೆ, ಫಿಲ್ಮ್ ಸ್ಟಾರ್ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತ ಅವಕಾಶಗಳು ಸಿಗ್ತಾ ಇಲ್ಲ, ಅಲ್ಲಿ ಒಳಗಡೆ ನೋಡ್ಲಿಕ್ಕೆ ಹೋದಂತವ್ರಿಗೆ ಅವಕಾಶ ಕೊಡ್ತಾ ಇಲ್ಲ, ನೋಡ್ಲಿಕ್ಕೆ ಹೋದಂತವ್ರು ಏನಾದ್ರೂ ತೆಗೆದುಕೊಂಡು ಹೋದ್ರು ಕೂಡ ಅದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ, ಫಿಲ್ಮ್ ಸ್ಟಾರ್ ಆಗಿರುವಂತದ್ದೇ ತಪ್ಪ ಅನ್ನುವಂತ ಪ್ರಶ್ನೆಯನ್ನ ಹೇಳ್ತಾರೆ. ವಿತ್ಇನ್ ಎ ಸೆಕೆಂಡ್ SPP ಪ್ರಸನ್ನ ಕುಮಾರ್ ಕೌಂಟರ್ ಕೊಡ್ತಾರೆ, ಫಿಲ್ಮ್ ಸ್ಟಾರ್ ಆಗಿರೋದು ತಪ್ಪಲ್ಲ, ಫಿಲ್ಮ್ ಸ್ಟಾರ್ ಆಗಿದ್ದು ಕೊಲೆ ಮಾಡಿದ್ದು ತಪ್ಪು ಅನ್ನುವಂಥದ್ದನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಸೊ ಸಂಪೂರ್ಣ ವಾದ ಪ್ರತಿವಾದ ಮುಕ್ತಾಯ ಆದ ನಂತರ ಪ್ರಸನ್ನ ಕುಮಾರ್ ಒಂದು ಮಾತು ಅಂದ್ರೆ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ, ನಾವು ಕಾನೂನು ಏನಿದೆ ಅನ್ನುವಂಥದ್ದನ್ನ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದೇನೆ, ಕಾನೂನಲ್ಲಿ ಏನ್ ಅವಕಾಶಗಳಿದೆ ಅದನ್ನ ಮಾತ್ರ ಆದೇಶವನ್ನ ಮಾಡಿ ಅನ್ನುವಂಥ ಮದುವೆ ಮಾಡುವ ಮೂಲಕ ದರ್ಶನ್ ಅವರು ಸಲ್ಲಿಸಿರುವಂತ ಯಾವುದೇ ಅರ್ಜಿ ಅಥವಾ ಅವ್ರು ಮಾಡಿರುವಂತ ಮನವಿಗಳು
ಕಾನೂನಲ್ಲಿ ಊರ್ಜಿತ ಇಲ್ಲ, ಹಾಗಾಗಿ ಸಾರಾಸಗಿಟಾಗಿ ತಿರಸ್ಕಾರವನ್ನ ಮಾಡಬೇಕು ಅನ್ನುವಂಥದ್ದನ್ನ ಮನವಿಯನ್ನ ಮಾಡ್ತಾರೆ. ಜೊತೆಗೆ ಜೈಲಿನ ಅಧಿಕಾರಿಗಳು ಕೂಡ ಒಂದು ಇಮೇಲ್ ಮೂಲಕ ಜೈಲಿನ ಅಂದ್ರೆ ದರ್ಶನ್ ಅವರ ಪರಿಸ್ಥಿತಿ ಹೇಗಿದೆ ಅದ್ರ ಬಗ್ಗೆ ಒಂದು ವರದಿಯನ್ನ ಕೂಡ ಕಳಿಸಿದ್ರು. ಆ ಒಂದು ವರದಿಯ ಡೌನ್ಲೋಡ್ ಮಾಡಿದ್ರೆ ಇಮೇಲ್ ಮೂಲಕ ಡೌನ್ಲೋಡ್ ಮಾಡಿ ಅದನ್ನ ಕೇಸ್ ಫೈಲ್ಗೆ ತೆಗೆದುಕೊಳ್ಳಲಾಯಿತು. ವಾದ ಪ್ರತಿವಾದದ ಸಂಪೂರ್ಣವಾದ ಅಂಶಗಳನ್ನ ಉಲ್ಲೇಖ ಮಾಡಿಕೊಂಡು 25ನೇ ತಾರೀಕಿಗೆ ಅಂತಿಮ ಆದೇಶವನ್ನ ನೀಡ್ತೇವೆ ಅಂತೇಳಿ ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡರ್ ಅವರು ಆದೇಶವನ್ನು ಮಾಡಿರುವಂತದ್ದು. 25ಕ್ಕೆ ಒಂದು ಒಂದು ಉತ್ತರ ಸಿಗುತ್ತೆ ಅಜಿತ್. ಅಂದ್ರೆ ದರ್ಶನ್ಗೆ ನಿಜಕ್ಕೂ ಮನೆ ಊಟ ಸಿಗುತ್ತಾ? ಆದ್ರೆ ಪಿ ಪ್ರಸನ್ನ ಕುಮಾರ್ ಎಸ್ ಪಿ ಬರೆದಾರೆ, ಅವ್ರು ಹೇಳೋ ಪ್ರಕಾರ ಯಾವುದೇ ಕಾರಣಕ್ಕೂ ಜೈಲಿನಲ್ಲಿರುವಂತ ವ್ಯಕ್ತಿಗೆ ಹೊರಗಡೆಯಿಂದ ತಮಗೆ ತನ್ನದೇ ಖರ್ಚಿನಲ್ಲಾದ್ರೂ ಪರವಾಗಿಲ್ಲ, ಏನನ್ನೂ ತರ್ಸ್ಕೊಳ್ಳಿಕ್ಕೆ ಅವಕಾಶಗಳಿಲ್ಲ. ರೂಲ್ಸ್ ಈಸ್ ರೂಲ್ಸ್, ಎಲ್ಲರಿಗೂ ಒಂದೇ ರೂಲ್ಸ್. ಒಂದ್ ವೇಳೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಎಕ್ಸೆಪ್ಷನ್ ಕೊಡಕ್ ಆಗಲ್ಲ ಮತ್ತು ಕೊಡಬಾರದು ಅಂತ ಪ್ರಸನ್ನ ಕುಮಾರ್ ವಾದ ಮಾಡಿದ್ರು. ಖಂಡಿತ, ಇವ್ರು ಒಂದು ಅರ್ಜಿ ಅಂದ್ರೆ ಅವ್ರು ಅಲವಾಗಿದ್ದೆ ಆದ್ರೆ 5,000 ಏನು ಜೈಲಲ್ಲಿದ್ದಾರೆ ಅವ್ರೆಲ್ಲರೂ ಕೂಡ ಬರ್ತಾರೆ. ಸೊ ಅದೆಲ್ಲದನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಸಾರಾಸಗಟಾಗಿ ತಿರಸ್ಕಾರ ಮಾಡಬೇಕು ಅಂತ ವಾದವನ್ನು ಮಾಡಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು 25ಕ್ಕೆ ಆದೇಶ ಮಾಡಿರುವಂತದ್ದು ಕುತೂಹಲ ಇರುವಂತಹದ್ದು. ವಜಿತ್, ಎಸ್ ಥ್ಯಾಂಕ್ ಯು ಸೋ ಮಚ್ ರಮೇಶ್, ನಿಮ್ಮ ಎಲ್ಲ ಮಾಹಿತಿಗೆ. ಜೈಲಿನಲ್ಲಿ ಆರೋಪ ಸಾಬೀತಾಗಿ ಶಿಕ್ಷೆಗೊಳಗಾಗಿರುವ 50 ಕೈದಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಕುಕಿಂಗ್ ಟ್ರೈನಿಂಗ್ ಕೊಟ್ಟಿದ್ದ, ಅವರೇ ಶೆಫ್ ಅಲ್ಲಿ. ಅವರಿಗೆ ಸ್ಪೆಷಲ್ ಟ್ರೈನಿಂಗು ಫುಡ್ ರಿಸರ್ಚ್ ಆರ್ಗನೈಸೇಷನ್ ಇಂದ ಆಗಿದೆ. ಟ್ರೈನಿಂಗ್ ಕೊಟ್ಟಿರ್ತಾರೆ, ವಾರಕ್ಕೊಂದ್ಸಲ ಅವರ ಮೆಡಿಕಲ್ ಚೆಕ್ ಆಗುತ್ತೆ. ಅವ್ರು ಹೆಲ್ದಿ ಆಗಿರ್ಬೇಕು. ಮೆಡಿಕಲ್ ಚೆಕ್ ಅಂದರೆ ಬರೀ ಫಿಸಿಕಲಿ ಹೆಲ್ದಿ ಅಲ್ಲ, ಮೆಂಟಲಿ ಹೆಲ್ದಿ ಇದಾರೋ ಇಲ್ವೋ ಅಂತಲೂ ಚೆಕ್ ಮಾಡಲಾಗುತ್ತೆ. ಅಡುಗೆ ಮಾಡುವ ಇಡೀ ಪ್ರಾಸೆಸ್ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ ಜೈಲಿನಲ್ಲಿ. ಜೈಲಿನ ಅಡುಗೆ ಹೆಂಗಿದೆ ಅಂತ ಫುಡ್ ರಿಸರ್ಚ್ ಆರ್ಗನೈಸೇಷನ್ ಅವರು ಬಂದು ಚೆಕ್ ಮಾಡಿ 4-star ರೇಟಿಂಗ್ ಕೊಟ್ಟಿದ್ದಾರೆ. 4-star ರೇಟಿಂಗ್ ಕೊಟ್ಟಿದ್ದಾರೆ. ಹೋಟೆಲ್ಗಳು ತಗೊಳ್ಳೋದು ಕಷ್ಟ, ಸ್ವಿಗ್ಗಿಲಿ ಝೊಮ್ಯಾಟೋಲಿ 4-star ರೇಟಿಂಗ್. ಅಂಥ 4-star ರೇಟಿಂಗು ಜೈಲಿನ ಅಡುಗೆಗಿದೆ. ದಿನಸಿ ವಾರಕ್ಕೊಂದ್ಸಲ ಬರುತ್ತೆ ತರಕಾರಿಗಳು. 2 ದಿವಸಕ್ಕೊಂದ್ಸಲ ತರಕಾರಿ ತರ್ತಾರೆ, ಫ್ರೆಶ್ ತರಕಾರಿ. ವಾರಕ್ಕೊಂದ್ಸಲ ಮಾಂಸ ಮೊಟ್ಟೆ ಬರುತ್ತೆ. ಯಾವ್ಯಾವ ಕೈದಿಗೆ ಎಷ್ಟೆಷ್ಟು ಊಟ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಫೈನ್ಡ್ ರೂಲ್ಸ್ ಇದಾವೆ. ಆ ಪ್ರಕಾರ ನಡ್ಕೊಂಡು ಹೋಗ್ತಿದೆ. ಆ ಊಟ ನನಗಾಗಿ ಬರ್ತಾ ಇಲ್ಲ ಅಂತ ದರ್ಶನದ್ದು ವರಾತ. ಅರ್ಜಿ ಸಲ್ಲಿಕೆಯಾಗಿದೆ, ವಾದ ಪ್ರತಿವಾದಗಳ ಮುಗಿದಿದ್ದಾವೆ. 25ನೇ ತಾರೀಕು ನೋಡೋಣ ಕೋರ್ಟ್ ಎಸ್ ಅನ್ನುತ್ತಾ ನೋ ಅನ್ನುತ್ತಾ ಅಂತ. ಒಂದು ಸಣ್ಣ ಬ್ರೇಕು, ಬ್ರೇಕ್ ಆದಮೇಲೆ ಆ ಪೊಲಿಟಿಕಲ್ ನ್ಯೂಸ್ಗಳಿಗೆ ಹೋಗೋಣ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.